ಭಾರತದಲ್ಲಿರುವ ಹುಲಿ ಸಂರಕ್ಷಿತ ತಾಣಗಳ ಬಗ್ಗೆ ನಾವು ತಿಳಿಯೋಣ. ನೋಡಿ, ಪನ್ನಾ ಹುಲಿ ಸಂರಕ್ಷಿತ ತಾಣ, ಇದು ಮಧ್ಯಪ್ರದೇಶದಲ್ಲಿದೆ. ಡಂಪಾ ಹುಲಿ ಸಂರಕ್ಷಿತ ತಾಣ, ಇದು ಮಿಜೋರಾಂನಲ್ಲಿದೆ. ಪಕ್ಕೆ ಹುಲಿ ಸಂರಕ್ಷಿತ ತಾಣ, ಇದು ಅರುಣಾಚಲ ಪ್ರದೇಶದಲ್ಲಿ ಇದೆ. ನಂತರ ಕಾಜಿರಂಗ ಹುಲಿ ಸಂರಕ್ಷಿತ ತಾಣ, ಇದು ಅಸ್ಸಾಂನಲ್ಲಿದೆ. ಮಧುಮಲೈ ಹುಲಿ ಸಂರಕ್ಷಿತ ತಾಣ, ಇದು ತಮಿಳುನಾಡಿನಲ್ಲಿದೆ. ಸಹ್ಯಾದ್ರಿ ಹುಲಿ ಸಂರಕ್ಷಿತ ತಾಣ, ಇದು ಮಹಾರಾಷ್ಟ್ರದಲ್ಲಿರೋದನ್ನು ನಾವು ನೋಡ್ಬೋದು. ಕಾರ್ಬೆಟ್ ಹುಲಿ ಸಂರಕ್ಷಿತ ತಾಣ, ಇದು ಉತ್ತರಾಖಂಡ್ನಲ್ಲಿ ಇದೆ. ನಂತರ ಪೆರಿಯಾರ್ ಹುಲಿ ಸಂರಕ್ಷಿತ ತಾಣ, ಇದು ಕೇರಳದಲ್ಲಿ ಇದೆ. ನಂತರ ಸರಿಸ್ಕಾ ಹುಲಿ ಸಂರಕ್ಷಿತ ತಾಣ, ಇದು ರಾಜಸ್ಥಾನದಲ್ಲಿದೆ. ನಂತರ ಸಮಧಪ ಹುಲಿ ಸಂರಕ್ಷಿತ ತಾಣ, ಇದು ಅರುಣಾಚಲ ಪ್ರದೇಶದಲ್ಲಿದೆ. ನಂತರ ದುಧ್ವಾ ಹುಲಿ ಸಂರಕ್ಷಿತ ತಾಣ, ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ನಂತರ ವಾಲ್ಮೀಕಿ ಹುಲಿ ಸಂರಕ್ಷಿತ ತಾಣ, ಇದು ಬಿಹಾರದಲ್ಲಿ ನಾವು ನೋಡ್ಬೋದು.